ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ ಗೈಸ್. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ, ಸೊ ನಮ್ಮ ರಿಲೇಷನಲ್ಲಿ ಒಬ್ರು ಅಂದ್ರೆ ನಮ್ಮ ಸಂಗೀತ ಇದಾರಲ್ಲ, ನನ್ನ ವೈಫ್, ವೈಫ್ನ ಭಾವನ ತಮ್ಮ ನನಗೂ ತಮ್ಮ ಆಗಬೇಕು. ಸೊ ಅವರು ಕಷ್ಟ ಮಾಡ್ಬೇಕಂತ ನನ್ನ ಜೊತೆ. ಸೊ ಒಂದು 5 ತಿಂಗಳಿಂದ ನಮ್ಮ ಸಂಗೀತದ ಹತ್ರ ಮಾತಾಡ್ತಿದ್ದಾರೆ, ಕಷ್ಟ ಮಾಡ್ಬೇಕು ಕಷ್ಟ ಮಾಡ್ಬೇಕಂತ. ಸೊ ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಿಲ್ಲ, ಅವ್ರ ಹತ್ರ ಯಾವಾಗ ಒಂದ್ಸತಿ ಹೇಳಿದರು. ಸೊ ಇವತ್ತು ವಿಡಿಯೋ ಕಾಲ್ ಮಾಡಿದ್ರಲ್ಲ, ಸೊ ವಿಡಿಯೋ ಕಾಲ್ ಮಾತಾಡ್ಬೇಕಾದ್ರೆ ನಾನು ತಗೊಳ್ಕೊಂಡಿದ್ದೀನಿ. ನನ್ನ ಹಣೆಬರ ಸರಿ ಇತ್ತು ಇಲ್ಲ ನಾನು ಸರಿ ಇದ್ದಿಲ್ವೋ ಗೊತ್ತಿಲ್ಲ, ತಗೊಳ್ಕೊಂಡಿದ್ದೀನಿ. ಅವ್ರು ಕೇಳಿದ್ರು, ಬ್ರೋ ಕಷ್ಟ ಮಾಡ್ಬೇಕು ನಿಮ್ಮ ಜೊತೆ, ಬನ್ನಿ ಕಷ್ಟ ಮಾಡೋಣ. ಸೊ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸರಿ ಬ್ರೋ ಬನ್ನಿ, ನಾನು ಕಷ್ಟ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟೆ ಗೈಸ್. ಕರೆದಾದ್ಮೇಲೆ ಏನಾಯ್ತು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ, ಎಲ್ಲ ನಾನೇ ಹೇಳ್ಬಿಟ್ಟೆ ಹಿಂಗೆ. ಸರಿ, ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಮೆಂಟ್ಸ್ ಹಾಕೋರು ಸ್ವಲ್ಪ ನೋಡ್ಕೊಂಡು ಕಮೆಂಟ್ಸ್ ಹಾಕ್ರಿ, ಯಾಕೆಂದರೆ ಸಪೋರ್ಟ್ ಆದರೆ ಮಾಡಿ, ಇಲ್ಲಾಂದರೆ ಮಾಡೋಕೆ ಹೋಗ್ಬಿಡಿ. ಸೊ ನಾನು ಯಾರಿಗೂ ರಿಕ್ವೆಸ್ಟ್ ಮಾಡಲ್ಲ, ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ನಿಮ್ಗೆ ಇಷ್ಟ ಇತ್ತಂದರೆ ಮಾಡಬೇಕು, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನೀವು ಒಂದೊಂದು ಕಮೆಂಟು ಯಾವ ಥರ ಹಾಕ್ತೀರ ಅಂತಂದರೆ, ನಾವೇನೋ ಇದನ್ನು ಯಾರ್ಯಾರು ಸ್ಕ್ಯಾಮ್ ಮಾಡ್ತಿರೋ ಅವ್ರದೆಲ್ಲ ಬಿಟ್ಬಿಡ್ತೀರ, ನಮ್ದು ಹೇಳ್ಕೊತೀರ, ನಮ್ಮ ಕಮೆಂಟ್ ಹಾಕ್ತಿರಲ್ಲ. ಸೊ ಅದು ಇಲ್ಲಿ 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 ತುಂಬ ನಾಟುತ್ತೆ ಗೈಸ್, ತುಂಬ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕ್ರಿ, ಆದರೆ ಸಪೋರ್ಟ್ ಹಾಕ್ರಿ, ಇಲ್ಲ ಅಂತಂದರೆ ಬಿಟ್ಟಾಕ್ರಿ. ಮತ್ತು ಯಾರೂ ಬೇಜಾರಂತೂ ಮಾಡೋಕೆ ಹೋಗ್ಬೇಡಿ, ನಾನು ಯಾರು ಯೂಸ್ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಅವಮಾನ ಆಮೇಲೆ ಸನ್ಮಾನ, ಈಗ ಅದೇ ಮತ್ತು ಕೇಳಿದ್ರೆ ಅನ್ಸುತ್ತೆ. ಓಕೆ, ಲೆಟ್ಸ್ ಗೋ ಗೈಸ್, ಕಷ್ಟಮ್ ಕಡೆ ಬನ್ನಿ. ಓಕೆ ಗೈಸ್, ಸೊ ನಮ್ಮ ರಿಲೇಷನ್ ಅಂದರೆ ನನ್ನ ತಮ್ಮ ಆಗಬೇಕು, ನನ್ನ ತಮ್ಮನ ಹತ್ರ ಬಂದಿದ್ದೀನಿ ಇವಾಗ ತುಂಬ ದಿನದಿಂದ. ಸೊ ಕೇಳ್ತಿದ್ದಾರೆ, ಸೊ ಫೈನಲಿ ಸೊ ಐ ಗಾಟ್ ಇಟ್ ದಿಸ್ ಗಾಯ್, ನಾನು ಬಂದಿದ್ದೀನಿ ಇವಾಗ ಅಲ್ಲಿ ಕಷ್ಟ ಮಾಡ್ಬೇಕಂತೆ ನನ್ನ ಜೊತೆ. ಸೊ ನೋಡೋಣ ಅವ್ರು ಯಾವ ಥರ ಗೇಮ್ ಪ್ಲೇ ಮಾಡ್ತಾರೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಅವ್ರು ಇರೋದು ಹುಬ್ಳಿಯಲ್ಲಿ, ಆಯಿತಾ, ನಮ್ಮ ಸಂಗೀತ ಇದಾರಲ್ಲ ಅವರ ಭಾವನ ತಮ್ಮ, ನನಗೂ ತಮ್ಮನೇ ಆಗಬೇಕು, ಆಯಿತಾ. ಸೊ ಲೆಟ್ಸ್ ಗೋ, ನಾವು ಅವ್ರ ಜೊತೆ ಹೋಗೋಣ, ಕಷ್ಟ ಮಾಡೋಣ, ಬನ್ನಿ ಗೈಸ್. ಗೈಸ್, ಹಂಗೇನೆ ನೀವೇನಾದರೂ ಫ್ರೀ ಫೈರ್ ಐಡಿನ ಬೈ ಮಾಡಬೇಕು ಅಥವಾ ಸೇಲ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ, ಸೊ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ದು. ಸೊ ಆ ಗ್ರೂಪ್ಗೆ ಜಾಯ್ನ್ ಆಗಿ, ಸೊ ಅದರಲ್ಲಿ ನೀವು ಐಡಿ ಕೂಡ ಸೇಲ್ ಮಾಡ್ಬೋದು, ಬೈ ಕೂಡ ಮಾಡ್ಬೋದು. ನಿಮ್ಮ ಅಕೌಂಟ್ ಏನಾದರೂ ಫೇಸ್ಬುಕ್ ಲಾಕ್ ಆಗಿದೆ ಅದು ಅನ್ಲಾಕ್ ಕೂಡ ಮಾಡಿಕೊಡ್ತಾರೆ. ಸೊ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ರಿ, ನಿಮ್ಗೆ ಏನಾದರೂ ಅಲ್ಲಿ ಐಡಿ ಲಿಸ್ಟ್ ಆಯಿತು ಅಂದರೆ ಬೈ ಮಾಡಿದ್ರೆ ಸೇಲ್ ಮಾಡೋದ್ರೆ ಸೇಲ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವ್ರು ಕೂಡ ಜಾಯ್ನ್ ಮಾಡಿಸಿ. ತುಂಬ ಟ್ರಸ್ಟೆಡ್ ಪರ್ಸನ್ನು, ಏನೇ ಬೇಕಿದ್ರು ಕಡಿಮೆ ರೇಟಲ್ಲಿ ಮಾಡಿ, ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ಫೈನಲಿ ಸೊ ಕಸ್ಟಮ್ನ ಕ್ರಿಯೇಟ್ ಮಾಡಿದೀವಿ. ಅದೇನು ಆಡ್ತಾರೋ ಗೊತ್ತಿಲ್ಲ ನಂಗೆ ಲಿಟ್ರಲ್ಲಿ, ಬಟ್ ಏನಂತಂದ್ರೆ ತುಂಬ ದಿನ ಹತ್ತತ್ರ, ಒಂದು ನನ್ನ ಮದುವೆ ಆಗಿ 7-8 ತಿಂಗಳಾಯ್ತು, ಹತ್ತತ್ರ ಒಂದು 5 ತಿಂಗಳಿಂದ ಕೇಳ್ತಿದ್ದಾರೆ. 5 ತಿಂಗಳಿಂದ ಕೇಳ್ತೀನಿ, ನಾನು ಯಾರು ಅಷ್ಟಾಗಿ ಇದು ಮಾಡ್ತಿರಲ್ಲ, ಯಾಕೆ ನಿಮಗೆ ಗೊತ್ತು ಅನ್ಸುತ್ತೆ ನಾನು ಯಾವ ಜೊತೆಗೆ ಜಾಸ್ತಿ ಕಷ್ಟ ಮಾಡಲ್ಲ ಅಂತ. ಸೊ ಇವತ್ತು ಫೈನಲಿ ಕಷ್ಟ ಮಾಡಬೇಡಣ ಅನ್ನಿಸ್ತು, ಸೊ ಬಂದಿದ್ದೀನಿ. ಆ್ಯಕ್ಚುಲಿ ಅವ್ರ ಅಪೋಸಿಟ್ ಹೆಂಗೆ ಆಗ್ತಾರೆ ಏನೋ ಗೊತ್ತಿಲ್ಲ, ಆದರೂ ಒಂದು ಮಾತು ನೋಡ್ಬಿಡೋಣ. ಫೈನಲಿ ಮ್ಯಾಚ್ ಸ್ಟಾರ್ಟ್ ಗೈಸ್, ನನಗಂತೂ ಫುಲ್ಲು ಪುಕ ಪುಕ ಅಂತಿದೆ, ಹೊಡೆದ್ಬಿಟ್ರೆ ಮತ್ತೆ ವಿಡಿಯೋ ಬೇರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹೇಳಿದ್ರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಪುಕ ಪುಕ ಅಂತ ಇದೆ, ಹೊಡೆದ್ಬಿಟ್ರೆ ಏನಪ್ಪ ಮಾಡೋದಂತ. ಅದೇ ನಂಗೆ ಆಡಕ್ಕೆ ಬರಲ್ಲ, ಬ್ಯಾಟ್ ಆಗಿಬಿಟ್ಟಿದ್ದೀನಿ ನಾನು, ನಿಮಗೆ ಗೊತ್ತು. ಬಾಣ 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 ನಂಬಿ ಬಾರೋ,
ಮೇಲೆಲ್ಲ ಹೋಯ್ತೈತೆ ಗುರು, ಕೈಯೆಲ್ಲ ಫುಲ್ ಶೇಕ್ ಆಗುತ್ತೆ. ನೋಡ ಅವನೆಲ್ಲ ಇದ್ದಾನೆ, ನಾನೆಲ್ಲ ಇದ್ದೀನಿ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಓಪಿ ಹೆಡ್ ಶಾಟ್ ಗೈಸ್, ಓಪಿ ಹೆಡ್ ಶಾಟ್ ವಿತ್ ಯಾ ಪವರ್ ಇಸ್ ಸರ್. ವಾಟ್ ಇಸ್ ದಿಸ್ ನೇಮ್? MVP ಝರೋ FM. ಮಸ್ತು ಬಿತ್ತು ಮತ್ತೆ ಹೆಡ್ ಶಾಟ್ ಫುಲ್ ರೆಡ್ ನಂಬರ್ಸ್. ಓಪಿ ರೆಡ್ ನಂಬರ್ಸ್ ಬಿತ್ತು ಮತ್ತೆ ಏನಂದ್ರೆ ಸ್ವಲ್ಪ ಬಾಡಿನೂ ಬಿತ್ತು. ಏನ್ ಬಂದ್ ಮನೆ ರಾಪ್ ನೋಡ್ದು ಡೆಸರ್ಟ್ ಈಗಲ್ ಗೈಸ್ ಅನ್ಕೊಂಡ್ರಲ್ಲ ಒಂದು. ತೀವ್ರ ಬಾಡಿ ಬಿತ್ತು. ಭಯ ಅಲ್ಲ ಅಲ್ಲ ಅಲ್ಲ, ಹಂಗಂಗೆ ಡ್ರಾ ಡ್ರಾ ಮಾಡ್ಕೊಂಡ್ ಬರ್ತದೆ ಇಬ್ರು ಮೊಬೈಲ್ ಪ್ಲೇಯರ್. ಪಕ್ಕ ಪಕ್ಕ ಬರುವ ಒನ್ ಬುಲೆಟ್ ಹೊಡ್ರೆ ಫುಲ್ ಬ್ಯಾಕ್. ನಮ್ಮ ಎಲ್ಲೆಲ್ಲ ಫೈರ್ ಆಗ್ತಿದೆ.
ಬಾಡಿ ಮಾಡಿನೇ ಬಿದ್ದಿದೆ ಚೀ ಬ್ರೋ, ಹೆಚ್ಚಾಟೆ ಬೀಳ್ತಾ ಇಲ್ಲ. ಮ್ಯಾಚೆ ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೆಂಗಿತ್ತು ಹೆಡ್ ಶಾಟ್ ಅಂತ. ಓಕೆ ರೆಡ್ ನಂಬರ್ ಫುಲ್ ಆಫ್ ಆಯ್ತು ಗೈಸ್, ನೋಡ್ರಿ ಲೈಕ್ ಅವನ ಅಜ್ಜಿ ಇದಕ್ಕೆ ಬೋರ್ಡೇಬೇಕು ಗೈಸ್ ಲೈಕ್. ಓ ಮೈ ಗಾಡ್ ಮಾಡ್ಬಿಟ್ಟೆ ಬ್ರೋ, ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟೆ ಓಪನ್. ಈಗ ಹೊಡಿತಾನ ಅನ್ಸುತ್ತೆ ಮೋಸ್ಟ್ಲಿ ನಾನು ಹಿಂಗೆ ಜಂಪ್ ಹಾಕೊಂಡು ಹೋದ್ರೆ. ಓ ದೇವ್ರೆ ಹೋಗ್ಬಿಟ್ಟು ಫುಲ್ ಆಫ್ ಡ್ಯಾಮೇಜ್ ಗೈಸ್ ಬಾಯ್. ನೆಟ್ವರ್ಕೇ ಕರೆಕ್ಟಾಗಿ ಸಿಗ್ತಾ ಇಲ್ಲ ಇದನ್ನು. ಅಯ್ಯೋ ಚೂ ಬ್ರೋ ಹೇಳಿಕೆ ಹೋಗಿ ಹೊಡ್ಬಿಡ್ತಾನೆ ಅನ್ಸುತ್ತೆ ನಾನು. ನೆಟ್ವರ್ಕ್ ಬೇರೆ ಕಡೆ 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 43-50 ಓಡ್ತಿದೆ. ನಾನು ಫೈರ್ ಮಾಡಿ ಎಷ್ಟೋ ಹೊತ್ತು ಆದ್ಮೇಲೆ ಫೈರ್ ಆಗ್ತಾ ಇದೆ ಗೈಸ್. ನೆಟ್ವರ್ಕ್ ಇಶ್ಯೂ ಏನಕ್ಕೆ ಅಂತ ಗೊತ್ತಿಲ್ಲ.
ಈ ಜೆಲ್ಲೆಲ್ಲ ಹೋಗ್ತೈತೆ ಬರೋ ಸತ್ತು. ಎಲಿಮಿನೇಷನ್ ಅಂತ ಇವರು ಖತಮ್ ಕಾಂಗ್ರೆಸ್ ನೆಟ್ವರ್ಕ್ ಇಲ್ಲ ನನ್ಗೆ ಹಿಂಗ್ ಹೆವಿ ಓಡ್ತಿದೆ ಇಬ್ರು ಸಮ ಸಮಾನ ಇದೆಯೋ ಅವಾಗಿಂದ ಇನ್ನ ಒಂದ್ಸತಿ ಆಡಂದು ಎಷ್ಟು ಹೆಡ್ ಶಾಟ್ ಎಷ್ಟು ಕ್ಲೀನ್ ಆಗಿ ಬಂತು ಗೊತ್ತಾ ಚೆನ್ನಾಗಿ ಆಡ್ತಿದ್ದೀನಿ. ಓಪಿ ಗೈಸ್ ಫೈನಲಿ ಬುಯ್ಯಾ ನೆಟ್ವರ್ಕ್ ಇಲ್ಲದಾದ್ರೆ ಬುಯ್ಯಾ ಗೈಸ್ ಗೈಸ್ ಅವ್ರ ರಿಯಾಕ್ಷನ್ ಕೇಳೋಣ ಬನ್ನಿ ಗೈಸ್. ಹಲೋ ಹಲೋ ಬ್ರೋ ಹಲೋ ಹಲೋ ಬ್ರೋ ಆಡಕ್ ಬರಲ್ಲ ಬ್ರೋ ನಮ್ಗೆ ಬೇಜಾರು ಮಾಡ್ಕೋಬಿಡಿ ಆಯ್ತಾ. ಏನಲ್ಲ ಬ್ರೋ ನಮ್ಗೆ ಆಡಕ್ ಬರ್ತಿಲ್ಲ ಶಾರ್ಟ್ ಗನ್ ಒಂದು ಎರಡು ಬಿದ್ದಿಲ್ಲ ಬ್ರೋ ನಾನು ಹೆಚ್ಚು ಆಡಲ್ಲ ಬ್ರೋ ಶಾರ್ಟ್ ಗನ್ ಅಂತ. ಹೇಳಿದ್ರೆ ಎಸ್ ಎಂ ಜಿ ಬ್ರೋ ಎಸ್ ಎಂ ಜಿ ಆಡ್ತೀರಾ ನೀವು ಹೇಳಿದ್ರೆ ಮತ್ತೆ ಎಸ್ ಎಂ ಜಿನೇ ಹಿಡ್ತಿದ್ದೆ ಹೇಳ್ಬೇಕಲ್ವಾ ನೀವು.